ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಮ್ಮ ಹೆಸರು? ಎ ಎಂ ನಾರಾಯಣ ಸ್ವಾಮಿ, ಅರಸನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯ, ಅರಸನಹಳ್ಳಿ ಗ್ರಾಮ ಪಂಚಾಯತಿ. ಎಷ್ಟು ವರ್ಷದಿಂದ ಗ್ರಾಮ ಪಂಚಾಯತಿ ಇದೆ? ಫಸ್ಟ್ ಟೈಮ್ ಆಗಿರೋದು ನೀವು? ಫಸ್ಟ್ ಟೈಮ್ ಆಗಿರೋದು. 3 ವರ್ಷದಲ್ಲಿ 4 ತಿಂಗಳು. 3 ವರ್ಷಗಳಲ್ಲಿ ನೀವು ಎಲ್ಲ ಅಭಿವೃದ್ಧಿಗಳು ಏನೆಲ್ಲ ಮಾಡಿದ್ರಿ ನೀವು ನಿಮ್ಮ ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಮಾಡಿದಂಥ ಕೆಲಸಗಳು, 2 ಬೋರ್ವೆಲ್ ಹಿಂಗುಂಡಿ ಮಾಡಿದ್ವಿ ಪ್ರಥಮವಾಗಿ, ಅದಾದಮೇಲೆ ಚರಂಡಿ ಮಾಡಿದ್ವಿ ತುಂಬ, ಆಮೇಲೆ ಕಾಂಕ್ರೀಟ್ ಮಾಡಿಸಿದ್ವಿ ಆಮೇಲೆ ಅವ್ರ ಕಡೆಯಿಂದ, ಆಮೇಲೆ ಓವರ್ ಟೈಪ್ ಮಾಡಿಸಿದ್ದೀವಿ, ಸಿಗ್ನೀರ್ ಘಟಕ ಮಾಡಿಸಿದ್ದೀವಿ, ಕಲ್ಯಾಣ ಮಾಡಿಸಿದ್ದೀವಿ, ಮೆಟ್ಲಿಂಗ್ ಕೆಲಸ ಮಾಡಿಸಿದ್ದೀವಿ, ಆಮೇಲೆ ಊರಲ್ಲಿ ಮನೆಗಳು ಆಶ್ರಯ ಮನೆಗಳಲ್ಲಿ 34 ಮನೆ ಮಾಡಿಸಿದ್ದೀವಿ. 34 ಮನೆ 3 ವರ್ಷದಲ್ಲಿ ಹೆಂಗೆ ಮಾಡಿಸಿದ್ದೀವಿ ಅಂದರೆ, ನಮ್ಮ ಪತ್ರ ಕೊಟ್ಟಿದ್ದೀರಾ? ಪತ್ರ ಇನ್ನೂ ಒಟ್ಟೈತೆ, ಪ್ರಗತಿನೇ ಆಗದೆ ಇನ್ನೂ, ಅದು ಕಾರ್ಯಗತ ಆಗಿಲ್ಲ. ಆಮೇಲೆ ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ, ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಅದಕ್ಕೆಲ್ಲ ಮಂಜೂರಾತಿ ಮಾಡಿ ಕಿಮ್ಮತ್ ಕಟ್ಟಿದ್ದೀವಿ ಸರ್ಕಾರದ ಲೆವೆಲಲ್ಲಿ ಆಗಿದೆ. ಇನ್ನು ಎಮ್ ಎಲ್ ಎ ಅವರ ಲೆಕ್ಕದಲ್ಲಿ ಅದು ಹಂಚಿಕೆ ಮಾಡಬೇಕು. ಈ ಥರ ನಾವು ಊರಲ್ಲಿ ಸುಮಾರು 30 ಲಕ್ಷ ರೂಪಾಯಿ ಕಾಂಕ್ರೀಟ್ ಮಾಡ್ತಿದ್ದೀವಿ, 30 ಲಕ್ಷ ರೂಪಾಯಿ ಚರಂಡಿ ಮಾಡ್ತಿದ್ದೀವಿ, 10 ಲಕ್ಷ ರೂಪಾಯಿ ಓವರ್ ಟ್ಯಾಂಕ್ ಮಾಡ್ತಿದ್ದೀವಿ, ಕಲ್ಯಾಣಿ 1.5 ಲಕ್ಷ ಮಾಡ್ತಿದ್ದೀವಿ, ಮೆಟ್ಲಿಂಗ್ 15 ಲಕ್ಷ ರೂಪಾಯಿ ಮೆಟ್ಲಿಂಗ್ ಮಾಡ್ತಿದ್ದೀವಿ, ಮತ್ತು ಮನೆಗೆ 34 ಮನೆ ಆಶ್ರಯದಲ್ಲಿ ಮನೇಲಿ ಕಳಿಸಿದ್ದೀವಿ ಬಡವರ್ಗೆ. ಆಮೇಲೆ ಇನ್ನೂ ಅನೇಕ ಕಾಮಗಾರಿಯು ಪ್ರಗತಿಯಾಗವೆ, ಮಾಡಿಸ್ತಾ ಇದ್ದೀವಿ. ಈಗ ಗ್ರಾಮ ಪಂಚಾಯತಿಯಿಂದ ಆದಂಥ ಕೆಲಸಗಳಲ್ಲಿ ನಮ್ಮದೇ ನಮ್ಮೂರೇ ಮೊದಲನೇ ಸ್ಥಾನದಾಗ ನಮ್ಮ ಪಂಚಾಯತಿ ಒಳಗೆ. ಈಗ CC ರೋಡ್ ಮಾಡಿಸ್ಬೇಕು ಅಂದ್ಬಿಟ್ಟು ಪ್ರಥಮ ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತಿನಲ್ಲಿ ಯಾವ ಊರಲ್ಲೇ ಮಾಡಿಲ್ಲ, CC ರೋಡ್ ಪಂಚಾಯತಿಯಿಂದ ನರೇಗಾದಾಗ ಮಾಡಿಸ್ತಾ ಇದ್ದೀವಿ. ಆಮೇಲೆ ಗಣೇಶ್ ಕೋಟ್ಕಿಗಳು ಈಗ ಇವತ್ತು CO ಬರ್ತಾವ್ರೆ ಅಂತೇಳಿಬಿಟ್ಟು ಒಂದು ಮೀಟಿಂಗ್ ಇದೆ, ಆ ಕಾರಣ ಇವತ್ತು ನಾವು ಗಮನಕ್ಕೂ ಶೆಡ್ಯೂಲ್ ಅಂತ ಹೇಳಿಬಿಟ್ಟು ನಮ್ಮೂರಲ್ಲೇ 10 ಮಾಡಿಸಿದ್ದೀವಿ. ಇವಾಗೆಲ್ಲ ಅವು ಪ್ರಕ್ರಿಯೆಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ, ಇನ್ನೂ ಅನೇಕ ಕಾಮಗಾರಿಗಳು ಮಾಡಿಸ್ತಾ ಇದ್ದೀವಿ, ಮಾಡಬೇಕಂತ ಮುಂಚೂಣಿ ಆಗಿದ್ದೀವಿ. ಇದೆಲ್ಲ ಕಾರಣ ಏನು ಅಂದರೆ, MLA ಅವರು DV ನಾರಾಯಣ ಅವರ ಮೂಲಕ ನಾವೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ 2 ಬೋರ್ವೆಲ್ ಮಾಡಿದ್ದೀವಿ, 2 ಬೋರ್ವೆಲ್ ಪೈಪ್ಲೈನ್ ಮಾಡಿದ್ದೀವಿ, ನೀರು ಕೊರತೆ ಇಲ್ಲ. ಈಗ ಮನೆ ಮನೆಗೂ ನಲ್ಲಿ ಮಾಡ್ಬೇಕಂದ್ಬಿಟ್ಟು ನಾವು ಪ್ರತಿದಿನಾಗ ಹುಡುಗಿದ್ದೀವಿ, ಎಕ್ಸ್ಟ್ರಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇನ್ನೂ ಆಮೇಲೆ ಊರಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂದ್ಬಿಟ್ಟು ಅದು ಕೂಡ ಸ್ಯಾಂಕ್ಷನ್ ಮಾಡ್ತಿದ್ದೀವಿ. ಆಮೇಲೆ ಅದೊಂದು ಬ್ರಿಡ್ಜ್ ಆಗ್ಬೇಕು ಅಂದ್ಬಿಟ್ಟು ನಮ್ಮೂರಿಂದ ಮುಂದೆ ಒಂದು ಗುಂಟೆ ಅದು ಕೆರೆ ಇದೆ, ಅದು ನೀವು ಬ್ರಿಡ್ಜ್ ಆಗ್ಬೇಕು ಅಂದ್ರೆ ಅದು ಸ್ಯಾಂಕ್ಷನ್ ಮಾಡ್ತಿದ್ದೀವಿ. ಅದು ಇಷ್ಟೇ, ಅದು ಕೆರೆ ಭಾಳ ಸುಂದರವಾಗಿದೆ, ಅದನ್ನೆಲ್ಲ ನೀವು ರೆಡಿ ಮಾಡಿಸ್ಬೋದಲ್ಲ? ಮಾಡಿಸ್ತೀವಿ, ಕಲ್ಯಾಣಿ ಥರ ಸುತ್ತು ಕಲ್ಯಾಣಿ ಥರ. ಅದು ಅರ್ಥಿಂಗ್ ಕೆಲಸ ಮುಗಿದೆ, ಇನ್ನು ಅದನ್ನು ಮೆಟ್ಲಿಂಗ್ ಕೆಲಸ ಮಾಡಿ ಅದನ್ನು ನಾವು ಪ್ರತಿ ತರಬೇಕು. ಇನ್ನೂ ಅನೇಕ ಕೆಲಸಗಳಿದೆ, 1.5 ವರ್ಷ ನಮ್ಮ ಅವಧಿ ಇದೆ, 1.5 ವರ್ಷದಲ್ಲಿ ಇನ್ನೂ ಅನೇಕ ಕೆಲಸ ಮಾಡಿಸ್ಬೋದು ಅಂದ್ಬಿಟ್ಟು ನಾವು ಮುಂದರಿತಾ ಇದ್ದೀವಿ. ಅದೇ ಥರ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನಮ್ಮ ಪರ ಅವರೇ, ತಾಲೂಕು ಆಡಳಿತ MLA ನಮ್ಮ ಪರವಾದ ಅವರೇ ಅಂತೇಳಿ ನಾವು ತುಂಬ ಖುಷಿಯಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಜನ ಬೆಂಬಲ ಇದ್ರೂ ಜನ ಬೆಂಬಲನೂ ಅದೇ, ತಾಲೂಕು ಬೆಂಬಲನೂ ಅದೇ, ಇದರಿಂದ ನಾವು ಇನ್ನೂ ಮುಂದೆ ಅನೇಕ ಕೆಲಸ ಮಾಡ್ಬೇಕಂತೇಳಿ ನಿರೀಕ್ಷೆ ಮಾಡ್ತೀವಿ. ಆಮೇಲೆ